ಭಾರತ ದೇಶದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಭವ್ ಠಾಕ್ರೆ ಯಾವ ರೀತಿ ತಮ್ಮ ಮಾತುಗಳಿಂದ ಇವತ್ತು ದೇಶದ ಜನತೆಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋ ಬರೀರಲ್ಲ ನೋಡಿರಿ ಉದ್ಭವ್ ಠಾಕ್ರೆ ಹೇಳ್ತಾರ ಭಾರತದ ಪ್ರಧಾನಮಂತ್ರಿ ಫೋಟೋಗಳು ಇವತ್ತು ವಿದೇಶದಲ್ಲಿ ಕಸದ ಡಬ್ಬಿ ಟಾಯ್ಲೆಟ್ಗಳಲ್ಲಿ ಎಲ್ಲಿ ನೋಡಿದಲ್ಲಿ ಹಾಕಕತ್ತಾರ ಆದರೆ ಭಾರತದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ನಮಗೆ ಹೆಮ್ಮೆ ಇರಬೇಕು ಅವ್ರು ಯಾರು ಮಾಡಿದಾರ ತಪ್ಪ ಅವ್ರಿಗೆ ಕ್ಷಮ ಕೇಳಬೇಕು ಭಾರತದ ಪ್ರಧಾನಮಂತ್ರಿದಿತ್ರ ಏನೈತ್ರಿ ಕೈವಾಡ ನೇರವಾಗಿ ಮಾತಾಡ್ಯಾರ ನೋಡ್ರಿ ಮತ್ತದ್ರದಾಗ ಪ್ರಸ್ತಾಪ ಮಾಡ್ಯಾರ ಶಿವಾಜಿ ಮಹಾರಾಜರು ಖುರಾನನ ಒಟ್ಟು ಎಷ್ಟು ಸನ್ಮಾನ ಮಾಡ್ತಿದ್ರು ಎಷ್ಟು ಗೌರವ ಕೊಡ್ತಿದ್ರು ಮತ್ತು ಇತಿಹಾಸ ತೆಗೆದು ನೋಡ್ರಿ ಶಿವಾಜಿ ಮಹಾರಾಜರ ಆ ಸ್ಥಾನದಲ್ಲಿ ಪ್ರತಿಯೊಂದು ಮಂತ್ರಿಗಳು ಸಹಿತ ಮುಸಲ್ಮಾನರು ಇರ್ತಿದ್ರು ಆ ಮುಸಲ್ಮಾನರು ಅವರ ಜೊತೆ ಎಷ್ಟೊಂದು ಅನ್ಯನ್ಯ ಸಂಬಂಧ ಇರ್ತಿತ್ತು ಆ ಎಲ್ಲಿ ಇವರು ಮಂದಿರವನ್ನು ಕಟ್ತಿದ್ರು ಶಿವಾಜಿ ಮಹಾರಾಜ್ ಅದರ ಮುಂದಗಡೆ ಒಂದು ಮಸೀದಿ ಕಟ್ತಿದ್ರು ಇತಿಹಾಸ ತೆಗೆದು ನೋಡ್ರಿ ದಾಖಲೆಗಳ ಸಮೇತ ಪ್ರತಿಯೊಂದರಲ್ಲಿ ಹಿಂದೂ ಮುಸ್ಲಿಂ ಭಾವ್ಯಕ್ಯತೆ ಭಾಳ ಚೆಂದ ಐತಿ ಆದರೆ ಇವತ್ತು ಈ ನುಪುರ್ ಶರ್ಮಾ ನಮ್ಮ ಭಾರತದ ಪ್ರಧಾನಮಂತ್ರಿಯ ಅವಮಾನ ಮಾಡುವಂಥ ಕೆಲಸ ಮಾಡ್ಯಾಳಂದ್ರೆ ನುಪುರ್ ಶರ್ಮಾಗ ಮತ್ತು ಆ ಜಿಂದಾಲಿ ಯಾರದಾರು ಅವ್ನು ಹಿಡ್ಕೊಂಡು ಏನು ಶಿಕ್ಷೆ ಕೊಡ್ಬೇಕು ಕೊಡಬೇಕಲ್ರಿ ಇಂಥ ಅಹಿತಕರ ಘಟನೆ ಮಾಡಲಾರದಂತೆ ಯಾವುದೇ ಧರ್ಮದವನ್ನ ವಿಷಕಾರಿ ಬೀಜಿ ಬಿತ್ತವರನ್ನು ನಾವು ಸಹನ ತಗೊಳ್ಳೋದಿಲ್ಲ ಅಂತೇಳಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಂದೇಶ ಕೊಟ್ಟಿದ್ದು ಸಹಿತ ಇವತ್ತು ಜನ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರ ಯಾಕಂದರೆ ಮಹಾರಾಷ್ಟ್ರದ ಶರದ್ ಪವಾರ್ ಒಂದು ಮಾಡಿದ ಸಾಧನೆ ಇವತ್ತು ಮಹಾರಾಷ್ಟ್ರ ಶಾಂತ ಐತಿ ಉದ್ಭವ್ ಠಾಕ್ರೆ ಮತ್ತು ಶರದ್ ಪವರ್ ಕೂಡ್ಕೊಂಡು ಕಾಂಗ್ರೆಸ್ ಜೊತೆ ಸಮ್ಮಿಲನ ಮಾಡಿಕೊಂಡು ಒಂದು ಭದ್ರ ಸರ್ಕಾರ ಮಾಡ್ಕೊಂಡು ಹೋದರು ಇವತ್ತು ಮಹಾರಾಷ್ಟ್ರದಲ್ಲಿ ಯಾವುದೇ ದಂಗೆಗಳಿಲ್ಲದೆ ಎಷ್ಟು ಶಾಂತ ರೀತಿಯಿಂದ ಇವತ್ತು ಸರ್ಕಾರ ನಡೆಯಕತ್ತೈತಿ ಅದು ಅಲ್ಲಿ ಶಿವಾಜಿ ಮಹಾರಾಜರ ಪ್ರಮುಖ ಆಸ್ಥಾನವಾದಂಥ ಅಲ್ಲಿ ಶಿವಾಜಿ ಮಹಾರಾಜರನ್ನ ಎಲ್ಲ ಹಿಂದೂ ಮುಸಲ್ಮಾನ್ ಎಲ್ಲರೂ ಗೌರವ ಕೊಡ್ತಾರ ಅದನ್ನು ನೋಡಿ ಬರಬೇಕಲ್ರಿ ನಾವು ಶಿವಾಜಿ ಮಹಾರಾಜರ ಇತಿಹಾಸಕ್ಕೆ ನೋಡ್ರಿ ಸ್ವತಃ ಅವರು ಕುರಾನ್ ಮತ್ತು ಈ ಮುಸಲ್ಮಾನ ಪವಿತ್ರ ಮಂತ್ರಿಗಳನ್ನು ಅವರಲ್ಲಿ ತೋಪ ಉಡಾಯಿಸುವಂಥ ಜನರನ್ನು ಸಹಿತ ಎಷ್ಟೊಂದು ಗೌರವಾದರಗಳೊಂದಿಗೆ ಯಾವುದೇ ಹೆಣ್ಣನ್ನು ಬಲಾತ್ಕಾರ ಮಾಡಲಾರದಂತೆ ನೋಡಿಕೊಳ್ಳುತ್ತಿದ್ದ ಶಿವಾಜಿ ಮಹಾರಾಜ ಯಾವಾಗಲೂ ಮಹಾರಾಜನೇ ಆ ಶಿವಾಜಿ ಮಹಾರಾಜರ ಆದರ್ಶ ಪ್ರಾಯಗಳನ್ನು ನಾವು ಇವತ್ತು ಅಳವಡಿಸ್ಕೊಳ್ಬೇಕು ಮತ್ತು ನಮ್ಮ ಧರ್ಮವನ್ನು ನಮ್ಮ ಮನೆ ಹತ್ತಿರ ಮಾತ್ರ ಇಟ್ಕೋಬೇಕು ಹೊರಗಡೆ ಬಂದಾಗ ಮಾನವ ಆಗಬೇಕು ಅಂತೇಳಿ ಎಷ್ಟೊಂದು ಚಂದ ಮಾರ್ಮಿಕವಾಗಿ ಉದ್ಭವ್ ಠಾಕ್ರೆ ಮಾತಾಡಿದ ಆಜ ತಕ್ಕದ್ದು ಒಂದು ವಿಡಿಯೋ ಹಾಕತ್ತ ನೋಡ್ರಿ ಹಾಗಾದ್ರೆ ನಾವೆಲ್ಲರೂ ಕೂಡಿರೋನಲ್ಲ ರೀ ಭಾವ್ಯಕ್ಕೆ ತಿಂದಿರೋನಲ್ಲ ಇಲ್ದಿದ್ರೆ ಏನೇನ ನಾವು ತಕ್ಕ ಯಾರ್ಯಾರ ಬಡವ್ರ ಮನಿಗಳ ಸಣ್ಣಪುಟ್ಟ ವ್ಯಾಪಾರಸ್ಥರ ಅಂಗಡಿಗಳ ಧ್ವಂಸ ಮಾಡುವಂಥ ಕಿಡಿಗೇಡಿಗಳನ್ನ ಮಾತ್ರ ಅವ್ರು ಯಾವುದೇ ಜಾತಿ ಧರ್ಮದವರು ಇರಲಿ ಅವರನ್ನ ಕಠಿಣ ಶಿಕ್ಷೆ ಗೊಳಪಡಿಸಬೇಕು ಅನ್ನೋದು ನಂಬರ್ ಒನ್ ಚಾನಲ್ ಆಶಯ ಹಂಗಾದ್ರೆ ಉದ್ಭೋಟ ಠಾಕ್ರೆ ಏನು ಮಾತಾಡ ತೋರಿಸ್ಕೊಂಡು ಬರ್ತಾನೆ ಬರಲಿಲ್ಲ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೇರಿ ಮತ್ತೆ ಬೇರೆ ಸುದ್ದಿ ಹೋಗ್ಬರ್ತಾನಪ್ಪ ನಮಸ್ಕಾರ शकत ಕಸಲ್ಮಾನ ದ್ವೇಷ शिवाजी ಶಿವಾಜಿ ಮಹಾರಾಜ್ जय ಮಂಟ್ಲಂತರ जय ಛತ್ರಪತಿ ಶಿವಾಜಿ ಮಹಾರಾಜ್ कुराण सापडल्यानंतर सुद्धा त्याचा मान ठेवत होते ते, ते संस्कार आमच्यावरती झालेले आहेत आम्ही दुसऱ्या धर्माचा द्वेष करत नाही अनेकदा शिवसेना प्रमुखांनी सांगितलेलं आहे की प्रत्येकाने आपला धर्म हा आपल्या घरात ठेवायचा आणि घराबाहेर जेव्हा आपण पाऊल टाकतो तेव्हा हा देश हाच माझा धर्म हे समजून बाहेर पाऊल टाकायचं पण आज एका भाजपच्या कोणत्या तरी प्रवक्त्याने त्या प्रेषितचा अपमान केला काय संबंध काय तुमचा संबंध काय आपल्या देवदेवतांचा अपमान कोणी करायचा नाही तसंच त्यांच्याही करण्याची तुमची तुम्हाला काही गरज नाही आहे पण तो अपमान केल्यानंतर सगळे मिडल इस्ट अरब देश एकत्र झाले आणि त्यांनी आपल्या देशाला गुडघ्यावरती आणलं पण शेवटी माझ्या देशाचे पंतप्रधान आहेत आपल्या देशाचे पंतप्रधान आहेत त्यांचा फोटो कचरा कुंडीवरती लावला जातो आणि हे आम्ही नुसतं बघत बसायचं कोणामुळे परिस्थिती आणली भारतानी माफी मागायची आपल्या हिंदुस्थाननी माफी मागायची काय देशांनी काय केले